ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ದಿನದ ಎರಡನೇ ವಿಡಿಯೋ ಅಂದರೆ ಪ್ರಜಾವಾಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವರ್ಲ್ಡ್ ಹರ್ತ್ ಅವರ್ ಡೇಯನ್ನು ಆಚರಿಸಲಾಗುತ್ತದೆ ವರ್ಲ್ಡ್ ಹರ್ತ್ ಅವರ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇ ಎವ್ರಿ ಇಯರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಾರ್ಚ್ ಇಪ್ಪತ್ತೈದು ನೋಡಿ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದರು ಇಂದು ನಾವು ಹರ್ತ್ ಅವರ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹಾಗಾದರೆ ಏನಿದು ಹರ್ತ್ ಅವರ್ ದಿನ ಅಂತ ನೋಡೋದಾದರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೈದರಂದು ವರ್ಲ್ಡ್ ಹರ್ತ್ ಅವರ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದರೆ ಒಂದು ಗಂಟೆಯವರೆಗೆ ಅಂದರೆ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಅಂದರೆ ಒಂದು ಗಂಟೆಯವರೆಗೆ ಇಡೀ ಪ್ರಪಂಚದಾದ್ಯಂತ ನಿಮ್ಮ ಮನೆಗಳಲ್ಲಿರತಕ್ಕಂಥ ಲೈಟ್ಗಳನ್ನು ಆಫ್ ಮಾಡಿ ಮತ್ತು ನಮ್ಮ ಗ್ರಹಕ್ಕೆ ಧನಾತ್ಮಕವಾಗಿ ಏನನ್ನಾದರೂ ಮಾಡಲು ಅರವತ್ತು ನಿಮಿಷಗಳನ್ನು ಕಳೆಯಿರಿ ಎಂಬುದು ಅಂದರೆ ಇದರ ಉದ್ದೇಶ ಮುಖ್ಯವಾಗಿ ನಮ್ಮ ಭೂಮಿಯನ್ನು ತಂಪಾಗಿಡಲು ನಾವು ಅನುಸರಿಸುವ ಪ್ರಮುಖ ಮಾರ್ಗವನ್ನು ಇಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತು ನಮ್ಮ ಗ್ರಹದ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದರೆ ವರ್ಲ್ಡ್ ವಿಶ್ವ ವನ್ಯಜೀವಿ ನಿಧಿ ಎರಡು ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪ್ರಾರಂಭವಾಯಿತು ಇದು ಎರಡು ಪಾಯಿಂಟ್ ಎರಡು ಮಿಲಿಯನ್ ಜನರು ಮತ್ತು ಎರಡು ಸಾವಿರ ವ್ಯಾಪಾರಿಗಳು ಭಾಗವಹಿಸಿ ತಮ್ಮ ದೀಪಗಳನ್ನು ಆಫ್ ಮಾಡಿ ಭೂಮಿ ತಾಯಿಗೆ ತಮ್ಮ ಬದ್ಧತೆಯನ್ನು ತೋರಿಸಿದರು ಈ ಒಂದು ಸಂದರ್ಭದಲ್ಲಿ ಸೊ ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೈದರಂದು ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ಇನ್ನು ಅದರ ಜೊತೆಗೆ ಕೋಪ್ ಫಿಫ್ಟೀನ್ ಏನಿದೆ ಅಲ್ಲಿ ಕ ಮಾಂಟ್ರಿಯಲ್ ಒಪ್ಪಂದವು ಎರಡು ಸಾವಿರದ ಮೂವತ್ತರ ವೇಳೆಗೆ ಜೀವ ವೈವಿಧ್ಯದ ನಷ್ಟವನ್ನು ಹೆದರಿಸಲು ಜಗತ್ತನ್ನು ಬದ್ಧವಾಗಿಸಿದೆ ಈ ಒಂದು ಸಂದರ್ಭದಲ್ಲಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೋಡಿ ಕೋಫ್ ಫಿಫ್ಟೀನಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಜೀವ ವೈವಿಧ್ಯದ ನಷ್ಟವನ್ನು ನಾವು ಹೇಗೆ ಹೆದರಿಸಬೇಕು ಎದುರಿಸಿ ನಿಲ್ಲಬೇಕು ಎಂಬ ಗುರಿಯನ್ನು ಹಾಕಿಕೊಂಡಿದೆ ಓಕೆ ಸೊ ಇನ್ನು ಎರಡನೇ ಪ್ರಮುಖ ಕ್ವಶನ್ ನಾವೀಗ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ನಾಲ್ಕನೇ ಆವೃತ್ತಿಯ ಏಷ್ಯನ್ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾರತ ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಆಗಿದೆ ಸ್ನೇಹಿತ ನೋಡಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ಖೋಖೋ ಚಾಂಪಿಯನ್ ತಂಡವು ಇಲ್ಲಿ ಚಾಂಪಿಯನ್ ಆಗಿರತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ನೇಪಾಳ ನೋಡಿ ವಿವಿಧ ಒಟ್ಟು ಹದಿನೇಳು ದೇಶಗಳು ಇದರಲ್ಲಿ ಭಾಗವಹಿಸಿದ್ವು ಇದರಲ್ಲಿ ನೇಪಾಳದ ಪುರುಷ ಮತ್ತು ಮಹಿಳೆಯರ ವಿಭಾಗ ಭಾರತದ ಪುರುಷ ಮತ್ತು ಮಹಿಳಾ ವಿಭಾಗ ಫೈನಲ್ ತಂಡಕ್ಕೆ ಬಂದಿದ್ವು ಈ ಒಂದು ಸಂದರ್ಭದಲ್ಲಿ ಭಾರತ ಪು ಭಾರತದ ಪುರುಷ ಮತ್ತು ಮಹಿಳಾ ತಂಡವು ಕ್ರಮವಾಗಿ ಈ ಎರಡು ನೇಪಾಳದ ಪುರುಷ ಮತ್ತು ಮಹಿಳಾ ತಂಡವನ್ನು ಸೋಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ನಾಲ್ಕನೇ ಆವೃತ್ತಿಯ ಏಷ್ಯನ್ ಖೋ ಖೋ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ಗಳಾಗಿ ಹೊರಹೊಮ್ಮಿರತಕ್ಕಂಥದ್ದು ನೋಡಿ ಕನ್ನಡದ ನ್ಯೂಸ್ ಪೇಪರ್ ಮಾಹಿತಿ ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಇವನ್ನು ನೋಡಿ ಇನ್ನು ಭಾರತ ಏಷ್ಯನ್ ಖೋಖೋ ಚಾಂಪಿಯನ್ ಏನಿದೆ ಏಷ್ಯನ್ ಖೋಖೋ ಚಾಂಪಿಯನ್ಶಿಪ್ನ ನಾಲ್ಕನೇ ಆವೃತ್ತಿಯಲ್ಲಿ ಭಾರತದ ಪುರುಷರ ಆಗ ಮಹಿಳಾ ತಂಡಗಳು ಪ್ರಶಸ್ತಿ ಜಯಿಸಿವೆ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕಾನ ಅಸ್ಸಾಂನ ನೋಡಿ ತಮೂಲ್ಪುರದಲ್ಲಿ ನಡೆದಿತ್ತು ಸ್ನೇಹಿತರೆ ಗಮನಿಸಿ ಅಸ್ಸಾಂನ ಥಮೂಲ್ಪುರದಲ್ಲಿ ನಡೆದ ನಾಲ್ಕನೇ ಆವೃತ್ತಿಯ ಏಷ್ಯನ್ ಖೋ ಖೋ ಚಾಂಪಿಯನ್ಶಿಪ್ನಲ್ಲಿ ಅತಿಥಿಯ ಭಾರತ ನುಡಿ ಭಾರತ ಇಲ್ಲಿ ಅತಿಥಿಯ ರಾಷ್ಟ್ರವಾಗಿತ್ತು ಎಂಬುದು ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ಪುರುಷ ಮತ್ತು ಮಹಿಳಾ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಮಹಿಳೆಯರ ವಿಭಾಗದಲ್ಲಿ ಇಂಡಿಯನ್ ಈವ್ಸ್ ತಂಡ ನೋಡಿ ಭಾರತದ ಮಹಿಳೆಯರದ ಒಂದು ತಂಡದ ಹೆಸರೇನು ಇಂಡಿಯನ್ ಈವ್ಸ್ ಅಂತ ಹೇಳ್ತೀವಿ ಈ ಒಂದು ತಂಡವು ನೇಪಾಳವನ್ನು ಇನ್ನಿಂಗ್ಸ್ ಮೂವತ್ತ್ಮೂರು ಅಂಕಗಳಿಂದ ಸೋಲಿಸಿತು ಮತ್ತೊಂದೆಡೆ ಪುರುಷರ ತಂಡವೂ ಕೂಡ ತನ್ನ ಅದ್ಭುತ ಫಾರ್ಮನ್ನು ಮುಂದುವರಿಸಿತು ನೇಪಾಳವನ್ನು ಇನ್ನಿಂಗ್ಸ್ ಮತ್ತು ಆರು ಪಾಯಿಂಟ್ಗಳಿಂದ ಸೋಲಿಸಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ತಂಡವು ಇಲ್ಲಿ ಪ್ರಶಸ್ತಿಯನ್ನು ಜಯಿಸಲು ಸಫಲವಾಯಿತು ನಾವೀಗ ನೋಡಿ ಏನು ಸಂವಿಧಾನದ ಅನುಚ್ಛೇದದ ಪ್ರಕಾರ ಅನರ್ಹತೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಮುಖ್ಯವಾಗಿ ಬೆಳಗ್ಗಿನ ವಿಡಿಯೋದಲ್ಲಿ ಅನರ್ಹತೆಗೆ ಸಂಬಂಧಪಟ್ಟಂತಹ ಒಂದು ವಿಧಿಗಳ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ ಇಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯಿಂದ ಇದು ಪ್ರಚಲಿತದಲ್ಲಿದೆ ಈ ಒಂದು ಮಾಹಿತಿ ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಏನು ಹೇಳುತ್ತದೆ ನೋಡಿ ಸಂವಿಧಾನದ ಪರಿಚಯದ ನೂರ ಎರಡು ಒಂದು ಉಪವಿಧಿ ಅದು ಏನು ಹೇಳುತ್ತದೆ ಮತ್ತು ಹಾಗೂ ನೂರ ತೊಂಬತ್ತೊಂದು ಉಪವಿಧಿ ಒಂದರ ಪ್ರಕಾರ ಸಂಸದ ಅಥವಾ ಶಾಸಕ ಲಾಭದ ಹುದ್ದೆ ಹೊಂದಿದ್ದಾರೆ ನೋಡಿ ಸಂಸದರು ಏನಾದರೆ ಇವರು ಅಥವಾ ಶಾಸಕರೇನೆಂದರೆ ಲಾಭದ ಹುದ್ದೆಯನ್ನು ಹೊಂದಿದ್ದರೆ ಮಾನಸಿಕವಾಗಿ ಆ ಹುದ್ದೆ ವಹಿಸಿಕೊಳ್ಳಲು ಅಸಮರ್ಥ ಎನಿಸಿಕೊಂಡರೆ ಹಾಗೂ ಕ್ರಮಬದ್ಧ ಪೌರತ್ವ ಇಲ್ಲದಿದ್ದರೆ ಆತನನ್ನು ನೂರ ಎರಡು ಉಪವಿಧಿ ಒಂದು ನೂರ ತೊಂಬತ್ತೊಂದು ಉಪವಿಧಿ ಒಂದರ ಮೂಲಕ ಅನರ್ಹಗೊಳಿಸಲಾಗುತ್ತದೆ ಇನ್ನು ಸಂವಿಧಾನದ ಹತ್ತನೇ ಶೆಡ್ಯೂಲ್ ಅಥವಾ ಹತ್ತನೇ ಅನುಚ್ಛೇದ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಜನಪ್ರತಿನಿಧಿಯು ಅನರ್ಹತೆಗೆ ಅರ್ಹನಾಗುತ್ತಾನೆ ಎಂಬುದು ಗಮನಿಸಬೇಕು ಇನ್ನು ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ರಾಹುಲ್ ಗಾಂಧಿಗೆ ಎರಡು ವರ್ಷಗಳ ಜೈಲು ಶಕ್ತಿ ಮತ್ತು ಆತನನ್ನು ಸಂಸತ್ ಸದಸ್ಯ ಸ್ಥಾನದಿಂದ ವಜಾಗೊಳಿಸಿದ್ದಂಥ ಒಂದು ಕ್ರಿಮಿನಲ್ ಪ್ರಕರಣ ಅಂದರೆ ಇದು ನೋಡಿ ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ ಎಂಟು ಉಪವಿಧಿ ಮೂರರ ಪ್ರಕಾರ ಕ್ರಿಮಿನಲ್ ಕೇಸಿನಲ್ಲಿ ದೋಸಿಯಾದ ಸಂಸದ ಅಥವಾ ಶಾಸಕರನ್ನು ಅನರ್ಹಗೊಳಿಸುತ್ತಾರೆ ರಾಹುಲ್ ಗಾಂಧಿ ಕಿ ಕೇಸ್ನಲ್ಲಿ ಈ ಅಂಶ ಆತನಿಗೆ ಅನ್ವಯವಾಗುತ್ತದೆ ಸೊ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೋಬೇಕು ನಾವೀಗ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಬ್ರಿಕ್ಸ್ ದೇಶಗಳ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನೋಡಿ ಎನ್ ಡಿ ಬಿ ಕೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ವಾಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆ್ಯಸ್ ದ ನ್ಯೂ ಚೇರ್ಮನ್ ಆಫ್ ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಬ್ರಿಕ್ಸ್ ಕಂಟ್ರೀಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಸಾರಿ ಆಪ್ಷನ್ ನಂಬರ್ ಒನ್ ಡಿಲ್ಮಾ ರೊಸೆಫ್ ಅಂತ ಹೇಳ್ತೀವಿ ಈ ಹಿಂದೆ ಬ್ರೆಜಿಲ್ನ ಮಾರ್ಕಸ್ಟ್ರೊಯ್ಝೋ ಇದ್ದರು ಸ್ನೇಹಿತರೆ ಸೊ ಇವರು ನಿವೃತ್ತಿಯ ತರುವ ಈಗ ಬ್ರೆಜಿಲ್ನವರೇ ಆಗಿರತಕ್ಕಂಥ ಡಿಲ್ಮಾ ರವರು ನೂತನ ಬ್ರಿಕ್ಸ್ ಸಂಘಟನೆಯ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಬ್ರಿಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಈಗ ಆಯ್ಕೆಯಾಗಿರ್ತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕ ಬ್ರಿಕ್ಸ್ ದೇಶಗಳು ಸ್ಥಾಪಿಸಿರುವ ಬಹುಪಕ್ಷೀಯ ಹಣಕಾಸು ಸಂಸ್ಥೆ ಅಂತಂದ್ರೆ ಅದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಬ್ರಿಕ್ಸ್ ನ ಮಾಜಿ ಅಧ್ಯಕ್ಷ ಡಿಲ್ಮಾ ಸೊರ್ಕಿ ಸೊರಿ ಇಲ್ಲಿ ಡಿಲ್ಮಾ ಅಂತ ಮಾಡ್ಕೊಳ್ಳಿ ಡಿಲ್ಕಾಂಕ್ ಆಗ್ಬಿಟ್ಟಿದೆ ನೋಡಿ ಡಿಲ್ಮಾ ರೋಸೆಫ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡುವುದಾಗಿ ವರದಿ ಮಾಡಿದೆ ಇನ್ನು ಬ್ರಿಕ್ಸ್ ಅಂತಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಈ ದೇಶಗಳ ಹಣಕಾಸು ಸಂಸ್ಥೆ ಎನ್ ಡಿ ಬಿ ಚೀನಾದ ಶಾಂಘೈನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ನೋಡಿ ಈ ಒಂದು ಎನ್ ಡಿ ಬಿ ಏನಿದೆ ಚೀನಾದ ಶಾಂಘೈನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇನ್ನು ಬ್ರೆಜಿಲ್ನವರೇ ಆದ ಮಾರ್ಕೋ ಇದುವರೆಗೆ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಎಂಬುದು ಇಲ್ಲಿ ನೀವು ಗಮನಿಸಬಹುದು ಇವರಿಬ್ಬರೂ ಕೂಡ ಬ್ರೆಜಿಲ್ನವರೇ ಎಂಬುದು ಇಲ್ಲಿ ವಿಶೇಷ ನಾವೀಗ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕದ ಮೂರನೇ ಎಲೆಕ್ಟ್ರಾನಿಕ್ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಹಾಗಾದರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಈ ಕ್ಲಸ್ಟರನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಥರ್ಡ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ನೋಡಿ ಥರ್ಡ್ ಅಂದರೆ ಮೂರನೇ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಸ್ಥಾಪನೆ ಮಾಡಲು ಈಗ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಸೊ ಇಟ್ ವಿಲ್ ಬಿ ಇನ್ಸ್ಟಾಲ್ಡ್ ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಧಾರವಾಡದಲ್ಲಿ ನೋಡಿ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದರೂ ಧಾರವಾಡಕ್ಕೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಲಸ್ಟರ್ ಆರ್ ಸಿ ಈ ಮೂಲಕ ತಿಳಿಸಿರ್ತಕ್ಕಂಥದ್ದು ಇದು ಕರ್ನಾಟಕದಲ್ಲಿ ಮೂರನೇ ಎಲೆಕ್ಟ್ರಾನಿಕ್ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಈ ಕೇಂದ್ರ ಧಾರವಾಡ ಬಳಿ ಸ್ಥಾಪನೆ ಆಗಲಿದೆ ಎಂದು ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಘೋಷಿಸಿದ್ದಾರೆ ಈಗಾಗಲೇ ದೇವನಹಳ್ಳಿ ಈಗಾಗಲೇ ದೇವನಹಳ್ಳಿಯಲ್ಲಿ ಪಾಕ್ಸ್ಕಾನ್ ನೋಡಿ ಪಾಕ್ಸ್ಕಾನ್ ಹಾಗೂ ಕೋಲಾರದಲ್ಲಿ ವಿಸ್ಟ್ರಾನ್ ಆಪಲ್ ಉತ್ಪಾದನಾ ಘಟಕಗಳಿಗೆ ಸರ್ಕಾರ ಅನುಮತಿಸಿದ್ದನ್ನು ಇದೇ ವೇಳೆ ಸ್ಮರಿಸಿಕೊಳ್ಳಲಾಗಿದೆ ನೋಡಿ ಮುಖ್ಯವಾಗಿ ಈಗ ಆಲ್ರೆಡಿ ಸ್ನೇಹಿತರೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಪಾಕ್ಸ್ಕಾನ್ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ಘಟಕವನ್ನು ಕ್ಲಸ್ಟರನ್ನು ತರಿತಾ ಇದೆ ಅದರ ಜೊತೆಗೆ ಕೋಲಾರದಲ್ಲಿ ಆಲ್ರೆಡಿ ವಿಸ್ಟ್ರಾನ್ ಎಂಬತಕ್ಕಂಥ ಕಂಪನಿ ತನ್ನ ಅತ್ಯಾಧುನಿಕ ಆಪಲ್ ಉತ್ಪಾದನಾ ಘಟಕವನ್ನು ಕೂಡ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಈಗ ಮೂರನೇದಾಗಿ ಧಾರವಾಡದಲ್ಲಿ ಸ್ಥಾಪನೆ ಆಗ್ತಾ ಇದೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ನಾವೀಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಇದು ಇತ್ತೀಚೆಗೆ ಪ್ರಕಟಗೊಂಡ ನರೇಗಾ ಪ್ರಶಸ್ತಿಗಳ ಪ್ರ ಒಂದು ಪ್ರಶಸ್ತಿಗಳನ್ನು ಪ್ರಕಟಣೆ ಮಾಡಲಾಗಿದೆ ಇದರಲ್ಲಿ ಅತ್ಯುತ್ತಮ ಜಿಲ್ಲಾ ಪಂಚಾಯತ್ ಪುರಸ್ಕಾರದ ಮೊದಲ ಬಹುಮಾನ ಪಡೆದ ಜಿಲ್ಲೆ ಯಾವುದು ನೋಡಿ ವಿಚ್ ಡಿಸ್ಟಿಕ್ ಓನ್ ದ ಫಸ್ಟ್ ಪ್ರೈಸ್ ಫಾರ್ ದ ಬೆಸ್ಟ್ ಜಿಲ್ಲಾ ಪಂಚಾಯತ್ ಅವಾರ್ಡಿಂದ ರೀಸೆಂಟ್ಲಿ ಅನೌನ್ಸ್ಡ್ ನರೇಗಾ ಅವಾರ್ಡ್ ನೋಡಿ ನರೇಗಾ ಪ್ರಶಸ್ತಿಗಳನ್ನು ಇದೀಗ ಪ್ರಕಟಿಸಲಾಗಿದೆ ಸ್ನೇಹಿತರೆ ಮುಖ್ಯವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಮಟ್ಟದ ಪಂಚಾಯಿತಿಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳಲ್ಲಿ ಪ್ರಶಸ್ತಿಗಳನ್ನು ಪ್ರಕಟಣೆ ಮಾಡಲಾಗಿದೆ ಇದರಲ್ಲಿ ನಾನು ಕೇಳಿರತಕ್ಕಂಥ ಜಿಲ್ಲಾ ಪಂಚಾಯಿತಿ ಅಂತ ನೋಡಿದರೆ ಬೆಂಗಳೂರು ಗ್ರಾಮಾಂತರ ಇಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಪಡೆದು ಹದಿನೈದು ಲಕ್ಷ ರೂಪಾಯಿ ಪ್ರೈಝನ್ನು ಗೆದ್ದರೆ ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ ಅಥವಾ ದ್ವಿತೀಯ ಸ್ಥಾನದಲ್ಲಿ ಶಿವಮೊಗ್ಗ ಇದೆ ಇದಕ್ಕೆ ಹನ್ನೆರಡೂವರೆ ಲಕ್ಷ ರೂಪಾಯಿ ಪ್ರೈಝನ್ನು ಸಿಕ್ಕಿದೆ ನೋಡಿ ನರೇಗಾ ಪ್ರಶಸ್ತಿಗಳನ್ನು ಪ್ರಕಟಣೆ ಮಾಡಲಾಗಿದೆ ಡೀಟೇಲ್ಸನ್ನು ತಿಳ್ಕೊಳಣ ಅತ್ಯುತ್ತಮ ಜಿಲ್ಲಾ ಪಂಚಾಯತ್ ಪುರಸ್ಕಾರದ ಮೊದಲ ಬಹುಮಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿಗೆ ಲಭಿಸಿದೆ ನೋಡಿ ಹದಿನೈದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಶಿವಮೊಗ್ಗ ಜಿಲ್ಲಾ ಪಂಚಾಯತಿಗೆ ಲಭಿಸಿದೆ ಹನ್ನೆರಡೂವರೆ ಲಕ್ಷ ಇನ್ನು ಮೂರನೇ ಸ್ಥಾನದಲ್ಲಿ ಬಳ್ಳಾರಿ ನಾಲ್ಕನೇ ಸ್ಥಾನದಲ್ಲಿ ಬಾಗಲಕೋಟೆ ಹೀಗೆ ತೃತೀಯ ಮತ್ತು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಒಕೆಸು ಇವು ಕ್ರಮವಾಗಿ ಹತ್ತು ಹತ್ತು ಲಕ್ಷಗಳನ್ನು ಪಡೆದುಕೊಂಡಿವೆ ಸ್ನೇಹಿತರೆ ಗಮನಿಸಿವು ಯಾವುದು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಬಳ್ಳಾರಿ ಬಾಗಲಕೋಟೆ ಕ್ರಮವಾಗಿ ಈ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನಾಲ್ಕು ಪ್ರಮುಖ ಜಿಲ್ಲೆಗಳಾಗಿವೆ ಇಲ್ಲಿ ಬಳ್ಳಾರಿ ಮತ್ತು ಬಾಗಲಕೋಟೆ ಸಮ ಪ್ರಮಾಣದ ಫ್ರೈಸನ್ನು ಪಡೆದುಕೊಂಡಿವೆ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥವಿವು ಸೊ ಇನ್ನು ತಾಲೂಕು ಪಂಚಾಯತಿ ವಿಭಾಗ ನೋಡೋಣ ನಾವು ಮೇಲೆ ಜಿಲ್ಲಾ ಪಂಚಾಯಿತಿ ನೋಡಿದ್ವಿ ಈಗ ತಾಲೂಕು ಪಂಚಾಯಿತಿ ವಿಭಾಗದಲ್ಲಿ ಮೊಟ್ಟ ಮೊದಲ ಅಥವಾ ಮೊದಲನೇ ಬಹುಮಾನ ಪಡೆದಂಥದ್ದು ಅಂತಂದರೆ ಗುಳೆದ ಗುಡ್ಡ ಅಂತ ಹೇಳಿದೆ ನೋಡಿ ಹತ್ತು ಲಕ್ಷ ರೂಪಾಯಿ ಬಹುಮಾನ ಪಡೆದಿದೆ ಎರಡನೇ ಬಹುಮಾನ ಅಂತಂದರೆ ಚಿಕ್ಕಬಳ್ಳಾಪುರ ಮೂರನೇ ಬಹುಮಾನ ಭದ್ರಾವತಿಗೆ ಬಂದಿರತಕ್ಕಂಥದ್ದು ಸೊ ತಾಲೂಕು ಪಂಚಾಯಿತಿ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಿಬೇಕು ನಾವೀಗ ಗ್ರಾಮ ಪಂಚಾಯಿತಿ ವಿಭಾಗದಲ್ಲಿ ನೋಡೋದಾದರೆ ಗ್ರಾಮ ಪಂಚಾಯಿತಿ ವಿಭಾಗದಲ್ಲಿ ಹತ್ತುತ್ತಮ ಅಂತಂದರೆ ಅದು ಕುಂದಾಪುರದ ಹಕ್ಕಲಾಡಿ ಕೊಡಗಿನ ದೇವರಪುರ ಮುದೋಳದ ಹಲಗಲಿ ಹಾಸನದ ಮಡಬಾಳ ದೊಡ್ಡಬಳ್ಳಾಪುರದ ತೊಬಗೆರೆ ಪಂಚಾಯತ್ಗಳು ಅತ್ಯುತ್ತಮ ವಿಭಾಗದಲ್ಲಿ ಆಯ್ಕೆಗಿದ್ದು ತಲಾ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿವೆ ಇನ್ನು ನರೇಗಾದ ವಿವಿಧ ವಿಭಾಗಗಳಲ್ಲಿ ಎಪ್ಪತ್ತೊಂಬತ್ತು ಪಂಚಾಯತ್ಗಳು ಪ್ರಶಸ್ತಿ ಗೆದ್ದುಕೊಂಡಿವೆ ಕಳೆದ ಮೂರು ವರ್ಷಗಳ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಐನೂರು ಐನೂರಕ್ಕೂ ಹೆಚ್ಚು ಒಂದು ಪಂಚಾಯತ್ಗಳು ಇಲ್ಲಿ ಒಂದು ಈ ಒಂದು ಪ್ರಶಸ್ತಿಗೆ ಪಾತ್ರವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಪೇಪರಲ್ಲಿ ನೀಡಿದ್ರು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ನೋಡಿ ರಾಜ್ಯದ ಅತಿ ಉದ್ದವಾದ ಮತ್ತು ದೇಶದ ಎರಡನೇ ಅತಿ ಉದ್ದವಾದ ಬೆಂಗಳೂರು ಮೆಟ್ರೋವನ್ನು ನೋಡಿ ಬೆಂಗಳೂರು ಮೆಟ್ರೋವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉದ್ಘಾಟಿಸಲಿದ್ದಾರೆ ಸಾರಿ ಈ ಶನಿವಾರ ಉದ್ಘಾಟಿಸಲಿದ್ದಾರೆ ಹಾಗಾದರೆ ದೇಶದ ಅತಿ ಉದ್ದವಾದ ಪ್ರೆಸೆಂಟ್ಲಿ ಮೆಟ್ರೋ ಯಾವುದು ದ ಪ್ರೈಮ್ ಮಿನಿಸ್ಟರ್ ವಿಲ್ ಇನಾಗ್ರೇಟ್ಸ್ ಬೆಂಗಳೂರು ಮೆಟ್ರೋ ದಿ ಲಾಂಗೆಸ್ಟ್ ಇನ್ ದ ಸ್ಟೇಟ್ ಆ್ಯಂಡ್ ದ ಸೆಕೆಂಡ್ ಲಾಂಗೆಸ್ಟ್ ಇನ್ ದ ಕಂಟ್ರಿ ಸೊ ವಾಟ್ ಈಸ್ ದ ಲಾಂಗೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ದೆಹಲಿ ಮೆಟ್ರೋ ನೋಡಿ ದೆಹಲಿ ಮೆಟ್ರೋ ಸ್ನೇಹಿತರೆ ಈಗ ದೇಶದ ಅತಿ ಉದ್ದವಾದ ಮೆಟ್ರೋ ಸ್ಟೇಷನ್ ಆಗಿದೆ ಎರಡನೇ ಸ್ಥಾನದಲ್ಲಿ ಈ ಹಿಂದೆ ಆಪ್ಷನ್ ನಂಬರ್ ಟುವಲ್ಲಿರತಕ್ಕಂಥ ಹೈದರಾಬಾದ್ ಮೆಟ್ರೋ ಇತ್ತು ಸೊ ಇದನ್ನು ಒಡೆದು ಹಾಕುವ ಮೂಲಕ ಈಗ ಬೆಂಗಳೂರಿನ ಮೆಟ್ರೋ ದೇಶದ ಎರಡನೇ ಅತಿ ಉದ್ದವಾದ ಮೆಟ್ರೋ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ನೋಡಿ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಬೆಂಗಳೂರು ಮೆಟ್ರೋ ಇನ್ನು ದೇಶಕ್ಕೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಪ್ರಧಾನಿ ಮೋದಿ ಶನಿವಾರ ಬೆಂಗಳೂರಿನಲ್ಲಿ ಕೆ ಪುರ ವೈಟ್ ಫೀಲ್ಡ್ ನಡುವಿನ ನೋಡಿ ಕೆ ಪುರ ಮತ್ತು ವೈಟ್ಫೀಲ್ಡ್ ನಡುವಿನ ಹದಿಮೂರು ಪಾಯಿಂಟ್ ಎಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಉದ್ಘಾಟಿಸಲಿದ್ದಾರೆ ಅದರೊಂದಿಗೆ ದೆಹಲಿ ಮೆಟ್ರೋ ನಂತರ ಬೆಂಗಳೂರು ಮೆಟ್ರೋ ದೇಶದಲ್ಲಿ ಅತಿ ಉದ್ದದ ಮೆಟ್ರೋ ಎಂಬಗಳಿಕೆಗೆ ಪಾತ್ರ ಆಗಲಿದೆ ಸದ್ಯ ದೆಹಲಿ ಮೆಟ್ರೋ ಏನಿದೆ ಮುನ್ನೂರ ತೊಂಬತ್ತು ಕಿಲೋಮೀಟರ್ ಹೊಂದಿದೆ ಸ್ನೇಹಿತರ ಹೈದರಾಬಾದ್ ಮೆಟ್ರೋ ಅರವತ್ತೊಂಬತ್ತು ಕಿಲೋಮೀಟರ್ ಹೊಂದಿದೆ ಬೆಂಗಳೂರು ಮೆಟ್ರೋ ಆಲ್ರೆಡಿ ಈ ಹಿಂದೆ ಐವತ್ತಾರು ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಹೊಂದಿತ್ತು ಈಗ ಪುರ ಮತ್ತು ವೈಟ್ಫೀಲ್ಡ್ ಮಾರ್ಗ ಸೇರಿದಂತೆ ಬೆಂಗಳೂರು ಮೆಟ್ರೋ ಟೋಟಲ್ ಆಗಿ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಕಿಲೋಮೀಟರ್ ಆಗಲಿದೆ ಆಗ ಹೈದರಾಬಾದನ್ನು ಬೆಂಗಳೂರು ಹಿಂದಿಕ್ಕಲಿದೆ ಎಂಬತಕ್ಕಂಥ ಮಾಹಿತಿಯಲ್ಲಿ ನೀವು ಗಮನಿಸಬಹುದು ಸೊ ಹೀಗೆ ದೇಶದ ಎರಡನೇ ಅತಿ ಉದ್ದವಾದ ಮೆಟ್ರೋ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ನೋಡಿ ಇದು ಇವತ್ತಿನ ನ್ಯೂಸ್ ಪೇಪರ್ನಲ್ಲಿರತಕ್ಕಂಥ ಮಾಹಿತಿಯಾಗಿದೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ